Yes, good morning dear students. Let us continue the problems on arithmetic series. Next question is, find the sum of, yes, here two questions are there. First, 1000 positive integers, that is the first question. And the second question is, first n positive integers, that is the second question. Okay, try to understand as well as analyze. Here is the question, find the sum. The problem is not based on sequence, the problem is based on series, correct? Yes. But to find the sum of first 1000 positive integers, first 1000 positive integers andre modala 1000 positive integer gala sum anna neevu en madbeku find madbeku hagadre yes modala 1000 positive integer gala yavdu we should not take negative integers anta helidane you cannot take it is given positive integers that's why you cannot take zero you know zero is neither positive nor negative hagadre what is the first positive integer 1 next positive integer is 2 next positive integer is 3 next is 4 yes sir em helidane find sum anta helidane that means ivella en madbekante add madbekante yes na add madbekante find the sum of first 1000 positive integers yes illa andre marakke takadirudu ಈ ತರ ಕೊಟ್ಟು ಎಷ್ಟು ತಗೊಳ್ಬೇಕು ನೀವು ಸಾವಿರ ಇಂಟಿಜರ್ಸ್ ಗಳ ಸಮ್ ಅನ್ನ ಫೈಂಡ್ ಮಾಡಬೇಕು ಹಾಗಾದ್ರೆ ಏನಲ್ಲಿ ಬರೀತೀರಾ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಅಪ್ ಟು ಹೌ ಮೆನಿ ಟರ್ಮ್ಸ್ ಫೈಂಡ್ ಅಪ್ ಟು 1000 ಟರ್ಮ್ಸ್ ಹಾಗಾದ್ರೆ ಮೊದಲ ಸಾವಿರ ಟರ್ಮ್ ಗಳ ಸಮ್ ಅನ್ನ ಫೈಂಡ್ ಮಾಡ್ತೀರಾ ಎಸ್ ಕೂಡ್ದಾಗ ಗೊತ್ತೀರಾ ನೋ ನೀಡ್ ಏನೋ ಇಟ್ ಇಸ್ ಅನ್ ಅರ್ಥಮೆಟಿಕ್ ಸೀರೀಸ್ ಕರೆಕ್ಟ್ ನಮ್ಗೆ ಗೊತ್ತು ಅದೇನದು ಇಟ್ ಇಸ್ ಅನ್ ಅರ್ಥಮೆಟಿಕ್ ಸೀರೀಸ್ ಹಾಗಾದ್ರೆ ಇಟ್ ಇಸ್ ಅರ್ಥಮೆಟಿಕ್ ಸೀರೀಸ್ How to solve? You know the formula. Yes, what is the formula? The formula is Sn is equal to n by 2 into 2a plus n minus 1 into d is the formula. Correct? Yes, put n is equal to 1000. Why you have to put n is equal to 1000? Because I have to find yes 1000. Correct? What I have to find here? Find the sum of first 1000 terms. Now, ಮೊದಲ ಸಾವಿರ ಟರ್ಮ್ ಗಳ ಸಮ್ ಅನ್ನು ಫೈಂಡ್ ಮಾಡಬೇಕು ಹಾಗಾದ್ರೆ ಐ ಫೈಂಡ್ ಎಸ್ ತೌಸಂಡ್ ಕರೆಕ್ಟ್ ಎಸ್ ಹಾಗಾಗಿ ಎನ್ ಇರೋ ಜಾಗದಲ್ಲಿ ತೌಸಂಡ್ ಹಾಕ್ತಾ ಇದ್ದೀನಿ ದಟ್ ಇಸ್ ಎಸ್ ತೌಸಂಡ್ ಇಸ್ ಈಕ್ವಲ್ ಟು ತೌಸಂಡ್ ಡಿವೈಡೆಡ್ ಬೈ ಟೂ ಇಂಟು ಟೂ ಇಂಟು ಎ ಎ ಮೀನ್ಸ್ ಯು ಫೈಂಡ್ ಎ ಮೀನ್ಸ್ ಫಸ್ಟ್ ಫಸ್ಟ್ ಟರ್ಮ್ ಇಸ್ ಒನ್ ಪ್ಲಸ್ ಎನ್ ಮೀನ್ಸ್ ಎಸ್ ಇಟ್ ಇಸ್ ತೌಸಂಡ್ ಮೈನಸ್ ಒನ್ ಇಂಟು ಡಿ ಮೀನ್ಸ್ ಎ ಟು ಮೈನಸ್ ಎ ಒನ್ ಎಸ್ ಯು ಮಸ್ಟ್ ರೈಟ್ ದಿ ಫಾರ್ಮುಲಾ ದಟ್ ಇಸ್ ಟೂ ಮೈನಸ್ ಒನ್ ಬಟ್ ಇಸ್ ಟೂ ಮೈನಸ್ ಒನ್ ಇಟ್ ಇಸ್ ಒನ್ ಹಾಗಾದ್ರೆ ಡಿ ಅಂದ್ರೆ ಏನ್ ಬರೀತೀರಾ ಒನ್ ಬರೀತೀರ ಸೊ ಸಿಂಪಲ್ ಕ್ವಶನ್ ಇಸ್ ಫೈಂಡ್ ದಿ ಸಮ್ ಆಫ್ ಫಸ್ಟ್ 1000 ಪಾಸಿಟಿವ್ ಇಂಟಿಜರ್ ಮೊದಲ 1000 ಪಾಸಿಟಿವ್ ಇಂಟಿಜರ್ ಗಳ ಸಮ್ ಎಷ್ಟು ಬರುತ್ತೆ ಅಂತ ಕೊಡ್ಬೇಕು ಫೈಂಡ್ ಮಾಡಬೇಕು ಹಾಗಾದ್ರೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಅಪ್ ಟು 1000 ವರೆಗೆ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹಾಗಾದ್ರೆ ಅಪ್ ಟು 1000 ಅಂತ ಬೇಕಾದ್ರೂ ಬರೀರಿ ಎಸ್ ಅಪ್ ಟು 1000 ಅಥವಾ ಪ್ಲಸ್ 1000 ಅಂತ ಬರೋದು ಕೂಡ ಇಲ್ಲಿಂದಾದ್ರೆ ಎಷ್ಟು ಟರ್ಮ್ ಇದೆ ನಮ್ಗೆ ಗೊತ್ತು ಎಷ್ಟು ಟರ್ಮ್ಸ್ ಇದಾವೆ 1000 ಟರ್ಮ್ ಗಳಿದಾವೆ ಹಾಗಾದ್ರೆ ನಾವೇನು ಫೈಂಡ್ ಮಾಡಬೇಕು ಎಸ್ 1000 ಈಕ್ವಲ್ಸ್ ಕ್ವೆಶ್ಚನ್ ಮಾರ್ಕ್ ಯೂಸ್ ದಿ ಫಾರ್ಮುಲಾ ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾದ್ರೆ ಎಸ್ 1000 ಬೇಕು ಎನ್ ಈಕ್ವಲ್ಸ್ 1000 ಬರೀರಿ 1000 ಬೈ ಟು ಇಂಟು ಟು ಎ ಪ್ಲಸ್ 1000 ಮೈನಸ್ 1 ಇಂಟು ಡಿ ಮೀನ್ಸ್ 1 ಎ ಬಿ ಸಿ ಆರ್ 1 ನೌ ಸಿಂಪ್ಲಿಫೈ 2 1s ಆ 2 500s ಆ ದಟ್ಸ್ ವಾಟ್ ಇಸ್ 500 ಇಂಟು 2 1s ಆ 2 ಪ್ಲಸ್ 1000 ಮೈನಸ್ 1 ಅಂದ್ರೆ ಇಟ್ ಇಸ್ 990 1999 ಇಂಟು 1 ಅಂದ್ರೆ 990 I skipped one step. Hope you can understand. That's why it is a 999 I have written. That is 500 into 999 plus 2 means this 1000 and 1. Correct? 1000 and 1. Now you have to multiply 1001 into 500. How much it is? Yes, you will get 500. Yes, you find. We will get the answer. Yes. 500,000 yes you add ಮಾಡಿ ನೋಡಿ ಸಾರಿ ಇಫ್ ಯು ಮಲ್ಟಿಪ್ಲೈ ಮಲ್ಟಿಪ್ಲೈ ಮಾಡಿ ನೋಡಿ ನಿಮಗೆ ಈ ಆನ್ಸರ್ ಬರುತ್ತೆ ಹಾಗಾದ್ರೆ ಮೊದಲ 1000 ಟರ್ಮ್ಗಳನ್ನು ಫೈನ್ ಕೂಡ್ತಾ ಕೂರ್ಬೇಕು ಅಂತಿಲ್ಲ ಒಂದನ್ನು ಟೂ ಕೂಡೋದು ಟೂ ನ ತ್ರೀ ಕೊಡೋದು ತ್ರೀ ನ ಫೋರಿಗೆ ಕೊಡೋದು ಹಿಂಗೆ 1000ದವರೆಗೆ ಕೂಡಬೇಕು ಅಂತಿಲ್ಲ ಎಸ್ ಗಾಸ್ ಒಂದು ಮಾಡ್ಬಿಟ್ ಮಾಡ್ಬೋಗಿದ್ದಾನೆ ದಿ ಫಾರ್ಮುಲಾ ಇಸ್ ಎಸ್ ಎನ್ ಇಕ್ವಲ್ಸ್ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ನೋಡಿ ಬೈ ಯೂಸಿಂಗ್ ದಟ್ ಫಾರ್ಮುಲಾ ಇಫ್ ಯು ಫೈನ್ ವಿಲ್ ಗೆಟ್ ದಿ ಆನ್ಸರ್ ಎಸ್ ಹೋಪ್ ಯು ಅಂಡರ್ಸ್ಟುಡ್ ದಟ್ ಕಂಪ್ಲೀಟ್ಸ್ ಕ್ವಶನ್ ನಂಬರ್ ಎ ನೌ ಇಂಟ್ರೆಸ್ಟಿಂಗ್ ಇಸ್ ಕ್ವಶನ್ ನಂಬರ್ ಬಿ ಪ್ರಾಬ್ಲಮ್ ಇಸ್ ಕಂಪ್ಲೀಟ್ ನಾಟ್ ಕಂಪ್ಲೀಟ್ ಪ್ರಾಬ್ಲಮ್ ನಾಟ್ ಓವರ್ ಎಸ್ ವಾಟ್ ಇಸ್ ದರ್ ಸೆಕೆಂಡ್ ಕ್ವಶನ್ ಇಸ್ ಫೈಂಡ್ ದಿ ಸಮ್ ಆಫ್ ಫಸ್ಟ್ ಎನ್ ಪಾಸಿಟಿವ್ ಇಂಟಿಜರ್ ಫಸ್ಟ್ ಕ್ವಶನ್ ಅಲ್ಲಿ ಏನಿತ್ತು ಫೈಂಡ್ ಸಮ್ ಆಫ್ 1000 ಪಾಸಿಟಿವ್ ಇಂಟಿಜರ್ ಅಂತಿತ್ತು ಈಗೇನಿದೆ ಫೈಂಡ್ ಸಮ್ ಆಫ್ ಫಸ್ಟ್ ಎನ್ ಪಾಸಿಟಿವ್ ಇಂಟಿಜರ್ ಹಾಗಾದ್ರೆ ನೋಡಿ ಫೈಂಡ್ ಸಮ್ ಆಫ್ ಫಸ್ಟ್ 10 ಪಾಸಿಟಿವ್ ಇಂಟಿಜರ್ ಅಂದ್ರೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಪ್ ಟು 10 ಟರ್ಮ್ಸ್ ಫೈಂಡ್ ಮಾಡ್ತೀರಾ
find the sum of first 20 possible integers andre 1 plus 2 plus 3 plus up to 20 add martare 20 terms aayitu correct ah and then find the sum of first 10 possible integers andre 1 plus 2 plus 3 plus 4 plus up to n bare beku yes ee question illa ide nodi ide nimge clue idda hage find the sum of first 1000 positive integers andre up to 1000 terms find the sum of first 500 positive integers andre yes up to 500 terms ಹಾಗಾದ್ರೆ ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಏನ್ ಬರಿಬೇಕು ಇಲ್ಲಿ ಅಪ್ ಟು n ಟರ್ಮ್ಸ್ ಅಂತ ಬರಿಬೇಕು ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇದು ನಿಮ್ಮ ತಲೆಗೆ ಹೋಗ್ಬೇಕು ಎಸ್ ಕಷ್ಟ ಏನಿಲ್ಲ ಎಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಾಗಾದ್ರೆ ಏನ್ ಫೈಂಡ್ ಮಾಡ್ಬೇಕು ಇಲ್ಲಿ ಇಲ್ಲಿಂದ ಇಲ್ಲಿಗೆ 100 ಟರ್ಮ್ಸ್ ಇದ್ರೆ ಐ ಟು ಫೈಂಡ್ ಎಸ್ 100 ಇಲ್ಲಿಂದ ಇಲ್ಲಿಗೆ 1000 ಟರ್ಮ್ ಇದ್ರೆ ಐ ಟು ಫೈಂಡ್ ಎಸ್ 1000 ಇಲ್ಲಿಂದ ಇಲ್ಲಿಗೆ ಎಷ್ಟು ಟರ್ಮ್ಸ್ ಇದಾವೆ ಎನ್ ನಂಬರ್ ಆಫ್ ಟರ್ಮ್ಸ್ ಇದಾವೆ ಹಾಗಾದ್ರೆ ನಾನು ಏನ್ ಫೈಂಡ್ ಮಾಡ್ಬೇಕು ಎಸ್ ಎನ್ ಎ ಫೈಂಡ್ ಮಾಡ್ಬೇಕು ಕರೆಕ್ಟ್ ಎಸ್ Now I know the formula Sn is equal to n by 2 into 2a plus n minus 1 into d. Correct? Yes, see this problem. See, n na is 1000 find maadbeku antu. Hagage n jagadalli 1000 barthe. Nange illi s 1000 beda, s n e beku. Hagadre n jagadalli ene baribeku. You have to find n only. You have to write n only. Hagadre put n equals n antu barithira. N antu barithira. That time Sn is equal to n by 2 into because n means 1000 ne replace maadta illa. Here there are n number of terms. That's why I am replacing by n only. Sn equals n by 2 into 2 into a means a is the first term. What is the first term there? 1 correct. 2 into 1 plus n minus 1 into d find maadi a2 minus a1. Allo kuda yen barutte d 1 e barutte. Yes, further you continue. Sn is equal to n by 2 into 2 1s are 2 plus now n minus 1 into 1 means it is n minus 1 only. Correct. Yes, now simplify. Sn is equal to n by 2 into 2, just remove the bracket, plus into plus plus n plus into minus minus 1. Now simplify. Sn is equal to n by 2 into s 2 minus 1 and there s 1 plus n by 3. n ಬರೆಯಿದ್ರೆ ಸೊ ಚಂದ ಮಾಡಿ ಬರೆಯೋಣ sn is equal to n into 1 plus n ಅಂದ್ರೆ ಒಂದೇ n plus 1 ಅಂದ್ರೆ ಒಂದೇ by a ಇದೆ 2 ಇದೆ ಬೇಕಾದ್ರೆ ಇನ್ನೂ ಚಂದ ಮಾಡಿ ಬರ್ತೇನೆ sn is equal to n into n plus 1 2 into denominator ಮತ್ತೆ ಇಲ್ಲಿ 1 ಇದೆ 2 1 ಸೇ ಏನಾಯ್ತು 2 ಆಯ್ತು ಹಾಗಾದ್ರೆ ಆನ್ಸರ್ ಏನು ದಿ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟಿಜರ್ ಇಸ್ sn is equal to n into n plus 1 ಹೋಲ್ ಡಿವೈಡೆಡ್ ಬೈ ಈಗ ಡೌಟ್ ಬರುತ್ತೆ ಇಲ್ಲಿ ಆನ್ಸರ್ ನಂಬರ್ ಅಲ್ಲಿ ಬರ್ತಾ ಇಲ್ಲ ಯಾಕೆ ಆನ್ಸರ್ ನಂಬರ್ ಅಲ್ಲಿ ಬರ್ತಾ ಇಲ್ಲ ಎಸ್ ಇದ್ರ ಪ್ರಾಬ್ಲಮ್ ಆನ್ಸರ್ ನಂಬರ್ ಅಲ್ಲಿ ಬಂದಿತ್ತು ಬಿಕಾಸ್ ವಿ ಆಡೆಡ್ ಹೌ ಮೆನಿ ಪಾಸಿಟಿವ್ ಇಂಟಿಜರ್ಸ್ 1000 ಪಾಸಿಟಿವ್ ಇಂಟಿಜರ್ಸ್ ಕರೆಕ್ಟ್ ಹಾಗಾಗಿ ಆನ್ಸರ್ ಏನು ಬಂದಿತ್ತು ಇಷ್ಟು ಬಂದಿತ್ತು ಬಟ್ ಇಲ್ಲ ಹಾಗಲ್ಲ ಅಪ್ ಟು ಇಲ್ಲಿ 1000 ಟರ್ಮ್ಸ್ ಇದ್ದಿಂದ ಆನ್ಸರ್ ನಂಬರ್ ಅಲ್ಲಿ ಬಂದಿದೆ ಇಲ್ಲಿ ಎನ್ ಇರೋದಿಲ್ಲ ಅಪ್ ಟು ಎನ್ ಟರ್ಮ್ಸ್ ಆಡ್ ಮಾಡಿರೋದ್ರಿಂದ ಆನ್ಸರ್ ಯಾವ್ದ್ರಲ್ಲಿ ಬಂದಿದೆ ಎನ್ ಅಲ್ಲಿ ಬಂದಿದೆ ಇದನ್ನ ನೀವು ನೆನ್ಪಿಡಿ ಎಸ್ ಅಥವಾ ಹೀಗೆ ಥಿಂಕ್ ಮಾಡ್ಬೋದು ಎಸ್ ಫೈಂಡ್ ಸಮ್ ಆಫ್ ಫಸ್ಟ್ 1000 ಪಾಸಿಟಿವ್ ಇಂಟಿಜರ್ಸ್ ಎಸ್ ಅಪ್ ಟು 1000 ಟರ್ಮ್ಸ್ ಆಡ್ ಮಾಡಿದೀವಿ ಇದು ನಂಬರ್ ಆಗಿರೋದ್ರಿಂದ ಆನ್ಸರ್ ನಂಬರ್ ಅಲ್ಲಿ ಬಂದಿದೆ ಎಸ್ ಅಲ್ಲಿ ಆಡ್ ಮಾಡುವಾಗ ಅಪ್ ಟು ಎನ್ ಟರ್ಮ್ಸ್ ಆಡ್ ಮಾಡಿದ್ರಿಂದ ಆನ್ಸರ್ ಇಸ್ ಇನ್ ಎನ್ ಎಸ್ ಇನ್ನೊಂದು ನೆನ್ಪಿಡಿ ಅಪ್ ಟು ಎನ್ ಟರ್ಮ್ಸ್ ಏನೋ ಆಡ್ ಮಾಡಿದ್ರೆ ಎಸ್ ಇಟ್ ಇಸ್ ಆಕ್ಚುಲಿ ಏನದು ಇದು ಫಾರ್ಮುಲಾ ಇದ್ದ ಹಾಗೆ ಅಂದ್ರೆ ಮೀನಿಂಗ್ ಇಸ್ ನೋಡಿ ಸಮ್ ಆಫ್ ಫಸ್ಟ್ ಎನ್ ಪಾಸಿಟಿವ್ ಇಂಟಿಜರ್ ಇಸ್ ಎಸ್ ಎನ್ ಈಕ್ವಲ್ಸ್ ಎನ್ ಇಂಟು ಎನ್ ಪ್ಲಸ್ ಒನ್ ಹೋಲ್ ಡಿವೈಡೆಡ್ ಬೈ 2 ಈಗ ನಾನು ಹೀಗೆ ತಗೊಂಡ್ವಿ ಐ ಫೈಂಡ್ ದಿ ಸಮ್ ಆಫ್ ಫಸ್ಟ್ 10 ಪಾಸಿಟಿವ್ ಇಂಟಿಜರ್ಸ್ ಹಾಗಾದ್ರೆ ಎನ್ ಇರಲಿ ನೀವು 10 ಕೂಡ ಎನ್ ಇರಲಿ 4 ಏ ಕೊಟ್ಟು ನೋಡೋದ ಕಷ್ಟ ಆಗುತ್ತೆ ಅಂತಂದ್ರೆ ಎನ್ ಈಗ ಫೈಂಡ್ ಸಮ್ ಆಫ್ ಫಸ್ಟ್ ಪಾಸಿಟಿವ್ 4 ಪಾಸಿಟಿವ್ ಇಂಟಿಜರ್ಸ್ ಬೇಕು ಅಂತಂದ್ರೆ ಎನ್ ಈಕ್ವಲ್ಸ್ ಏನಾಗಿದ್ದಾಗ 4 ಆಗುತ್ತೆ ಕರೆಕ್ಟ್ ಎಸ್ ಪುಟ್ ಎನ್ ಈಕ್ವಲ್ಸ್ 4 4 ಕೊಟ್ಟು ನೋಡಿ ಇಲ್ಲಿ ಆಗೇನಾಯ್ತು 4 ಇಂಟು 4 ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2 ಆಯ್ತು ದಟ್ ಈಸ್ 4 ಇಂಟು 4 ಪ್ಲಸ್ 1 ಅಂದ್ರೆ 5 ಡಿವೈಡೆಡ್ ಬೈ 2 ಆಯ್ತು 4 5 ಇಸ್ 20 ಬೈ 2 ವಾಟ್ ಇಸ್ 20 ಬೈ 2 10 ಅಂದ್ರೆ ಏನಾಗ್ತಾ ಇದೆ ಮೊದಲ ನಾಲ್ಕು ಪಾಸಿಟಿವ್ ಇಂಟಿಜರ್ಸ್ ಆಡ್ ಮಾಡಿದ್ರೆ ಇಲ್ಲಿ ಎಸ್ ಎನ್ ಇದೆ ನಾನು ಎನ್ ಇದ್ದಲ್ಲಿ 4 ಕೊಟ್ಟೆ ಅಂದ್ರೆ ಏನರ್ಥ ಇದು ಸಮ್ ಆಫ್ 4 ಪಾಸಿಟಿವ್ ಇಂಟಿಜರ್ಸ್ ಅಂತ ಅರ್ಥ ಹಾಗಾದ್ರೆ 4 ಪಾಸಿಟಿವ್ ಇಂಟಿಜರ್ಸ್ ಆಡ್ ಮಾಡಿ ಎಷ್ಟು ಬರುತ್ತಂತೆ ಆನ್ಸರ್ 10 ಬರುತ್ತೆ ಹೌದಾ ನೋಡಿ 1 ಪ್ಲಸ್ 3 1 ಪ್ಲಸ್ 2 3 3 ಪ್ಲಸ್ 3 6 6 ಪ್ಲಸ್ 4 ಏನು 10 ಹಾಗಾದ್ರೆ ಸಮ್ ಆಫ್ ಫಸ್ಟ್ ಎನ್ ಪಾಸಿಟಿವ್ ಇಂಟಿಜರ್ಸ್ ಏನಾದ್ರು ತಗೊಂಡ್ರೆ ಅಲ್ಲಿ ನಂಬರ್ಸ್ ಆನ್ಸರ್ ನಂಬರ್ ಅಲ್ಲಿ ಬರುತ್ತೆ ಇಲ್ಲಿ ಅಪ್ ಟು ಎನ್ ಅಂತ ತಗೊಂಡ್ರೆ ನಮ್ಗೆ ಏನ್ ಸಿಗತ್ತೆ ಎನ್ ಅಲ್ಲೇ ಸಿಗತ್ತೆ ಆಕ್ಚುಲಿ ಅದೇನಾಗಿರತ್ತೆ ಅದು ಫಾರ್ಮುಲಾ ಆಗಿರುತ್ತೆ ಅಂದ್ರೆ ನೀವು ಸಮ್ ಆಫ್ ಫಸ್ಟ್ 5 ಬೇಕಾದ್ರೆ ಎನ್ ಇದ್ರೆ 5 ಹಾಕಿ ಸಮ್ ಆಫ್ ಫಸ್ಟ್ 10 ಪಾಸಿಟಿವ್ ಇಂಟಿಜರ್ಸ್ ಬೇಕಾದ್ರೆ ಎನ್ ಇದ್ರೆ 10 ಹಾಕಿ ಸಮ್ ಆಫ್ ಫಸ್ಟ್ 1000 ಪಾಸಿಟಿವ್ ಇಂಟಿಜರ್ಸ್ ಬೇಕಾದ್ರೆ ಎನ್ ಇದ್ರೆ 1000 ಹಾಕಿ ಆಗಲೂ ಕೂಡ ಇದೇ ಆನ್ಸರ್ ಇಲ್ಲಿ ಬರುತ್ತೆ ಎಸ್ ನೀವು ಮಾಡಿ ಬೇಕಾದ್ರೆ ಒಂದ್ಸಲಿ ನೋಡಿ ಎಸ್ ಯು ಕ್ಯಾನ್ ಇಟ್ ಕ್ಯಾನ್ ಬಿ ಕ್ಲಾರಿಫೈಡ್ ಆಗ ನಿಮ್ಗೆ 100% ಏನಾಗುತ್ತೆ ಕ್ಲಾರಿಫೈ ಆಗುತ್ತೆ
okay, it's very important. Second one, chore customs for the India. Once again, you want the video 100% you can understand. Okay, don't worry, I will solve one more problem similar to that. And I can do problem solve part in Aga. Yellow day, not a good clarify. Next question is find the sum of the question is find the sum of first in that A question, find the sum of first 10 positive odd numbers. First 10 positive odd 10 odd numbers. Sum of first 10 odd positive numbers are positive odd numbers. Odd positive numbers. Question number B is first 10 odd positive numbers. Next one is first n odd positive numbers. Yes, this is the next question. Yes, idana artha madkadi hindina problem innonsale artha agutte. Idige question, find the sum of first 10 odd positive numbers. Modala 10 positive odd number gala sum ana find madbeku. Adu first question. Erade question enide, modala n positive odd numbers galanna find madbeku. Yes, that is the second question. First question first solve madala. Aamele let us go for the second question. Okay, let us go for solution. A, what is the question? Find the sum of first 10 positive odd numbers. Modala 10 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕಳೆಯಬೇಕು. ಹಾಗಾದ್ರೆ ಬೆಸ ಸಂಖ್ಯೆಗಳು ಯಾವುದು? ಮೊದಲ 10 1 ಫಸ್ಟ್ 1, ನೆಕ್ಸ್ಟ್ 1 ಯಾವುದು 3, ನೆಕ್ಸ್ಟ್ 1 ಯಾವುದು 5. ಸೋ ಆನ್ ಅಪ್ ಟು 10 ಟರ್ಮ್ಸ್ ಅಂತ ಬರ್ಕೊಳ್ಳಿ ಸಾಕು. ಅಪ್ ಟು 10 ಟರ್ಮ್ಸ್. ಎಸ್, ಅಂದ್ರೆ 15 ಯಾವುದು ಅಂತ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಬೇಕಾದ್ರೂ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ವೇಸ್ಟ್ ಆಫ್ ಟೈಮ್. ಎಸ್, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ ಅಪ್ ಟು 100 ಟರ್ಮ್ಸ್, 10 ಟರ್ಮ್ಸ್. ಅಂದ್ರೆ ಮೊದಲ 10 ಬೆಸ ಸಂಖ್ಯೆಗಳನ್ನ ಏನ್ ಮಾಡ್ತಾ ಇದೀನಿ ನಾನೀಗ ಸಮ್ ಮಾಡ್ತಾ ಇದ್ದೀನಿ. ಎಸ್, ಕೈ ಮೇಲೆ ಕೊಡ್ತಾ ಹೋಗೋ ಅವಶ್ಯಕತೆ ಇಲ್ಲ. ಎಸ್, ಯು ಕ್ಯಾನ್ ಯೂಸ್ ದಿ ಫಾರ್ಮುಲಾ. ದಟ್ ಮೀನ್ಸ್ ಹ್ಯಾವ್ ಟು ಫೈಂಡ್ ಏನ್ ಫೈಂಡ್ ಮಾಡ್ಬೇಕಿಲ್ಲಿ, ದೇರ್ ಆರ್ 10 ಟರ್ಮ್ಸ್ ಯು ಕ್ಯಾನ್ ಅಬ್ಸರ್ವ್. ದಿಸ್ ಅರ್ಥಮೆಟಿಕ್ ಸೀರೀಸ್. ಹಾಗಾದ್ರೆ ನಾನು ಏನ್ ಫೈಂಡ್ ಮಾಡ್ಬೇಕು? ಐ ಫೈಂಡ್ ಎಸ್ 10. ಕರೆಕ್ಟ್. ಎಸ್ 10 ಅನ್ನ ಫೈಂಡ್ ಮಾಡಬೇಕು. ಎಸ್, ಯೂಸ್ ದಿ ಫಾರ್ಮುಲಾ. ಎಸ್ ಎಫ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ದಿ ಫಾರ್ಮುಲಾ. ಬಟ್ ಐ ಡೋಂಟ್ ವಾಂಟ್ ಎಸ್ ಎನ್, ಐ ನೀಡ್ ಎಸ್ 10. ದಟ್ಸ್ ದ ಪುಟ್ ಎನ್ ಇಸ್ ಈಕ್ವಲ್ ಟು 10. ಎಂತಿರಲ್ಲ 10 ಬರುತ್ತೆ. ದಟ್ ಇಸ್ 10 ಬೈ 2 ಇಂಟು 2 ಇಂಟು ಎ ಮೀನ್ಸ್ ಫಸ್ಟ್ ಟರ್ಮ್. ಬಟ್ ಇಸ್ ಫಸ್ಟ್ ಟರ್ಮ್ 1 ಪ್ಲಸ್ ಎನ್ ಮೈನಸ್ 1 ಮೀನ್ಸ್ ಎನ್ ಮೀನ್ಸ್ 10 ಮೈನಸ್ 1 ಇಂಟು d means 5 maadi, that is a2 minus a1, that is 3 minus 1, that is 3 minus 1, that is 2. Correct? Simplify, that is 10 by 2 into 2 into 1 means 2 plus 10 minus 1 and 9 into 2. Simplify further, that is 10 by 2 into 2 plus 9 2 is 18. That is 10 by 2 into, yes, 18 plus 2 is 20. Correct? 2 1s are 2 10s are 10 10s are 100. ಹಾಗಾದ್ರೆ ಸಮ್ ಆಫ್ ಫಸ್ಟ್ 10 ಆಡ್ ನಂಬರ್ಸ್, ಮೊದಲ 10 ಆಡ್ ನಂಬರ್ ಗಳನ್ನ ಆಡ್ ಮಾಡಿ ನೋಡಿ. ಯಾವ್ದು ಮೊದಲ 10 ಆಡ್ ನಂಬರ್ಸ್? 1 3 5 7 9 11 13 15 17 19. ಇದಿಷ್ಟು ಆಡ್ ಮಾಡಿ ನೋಡಿ, 100% ಇಷ್ಟು ಬರುತ್ತೆ ಸಮ್, 100 ಬರುತ್ತೆ. ಎಸ್, ಹೋಪ್ ಯು ಅಂಡರ್ಸ್ಟುಡ್. ಇದರಲ್ಲಿ ಏನೂ ಕಷ್ಟ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ಇಂಥದ್ದು ಮೂರ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಾಗಿರೋದ್ರಿಂದ ಇಟ್ ಇಸ್ ಸೋ ಸಿಂಪಲ್. ದಿ ಕ್ವಶನ್ ಇಸ್ ಫೈಂಡ್ ದಿ ಸಮ್ ಆಫ್ ಫಸ್ಟ್ 10 ಪಾಸಿಟಿವ್ ಆಡ್ ನಂಬರ್. ಮೊದಲ 10 ಆಡ್ ನಂಬರ್ ಗಳನ್ನ ಸಮ್ ಮಾಡಿ ಅಂತಾನೆ. ಹಾಗಾದ್ರೆ ಮೊದಲ 10 ಆಡ್ ನಂಬರ್ ಬರ್ಕೋಬೇಕು ಅಂತ ಎರಡು ಮೂರು ಬರೀ, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ ಅಪ್ ಟು, ಒಟ್ಟು ಎಷ್ಟು ಇರಬೇಕು ಇದರಲ್ಲಿ? ಎಷ್ಟು ಆಡ್ ನಂಬರ್ ಗಳಿರಬೇಕು? 10 ಆಡ್ ನಂಬರ್ ಇರಬೇಕು. ಹಾಗಾದ್ರೆ ಇಲ್ಲಿಂದ ಅವರಿಗೆ ಎಷ್ಟು ಟರ್ಮ್ಸ್ ಇರಬೇಕು? 10 ಟರ್ಮ್ಸ್ ಇರಬೇಕು. ಹಾಗೆ ಏನ್ ಬರೀಬೇಕು? ಅಪ್ ಟು 10 ಟರ್ಮ್ಸ್ ಅಂತ ಬರೀತೀರಾ. ಎಸ್, ಹಾಗಾದ್ರೆ ಐ ಹ್ಯಾವ್ ಟು ಫೈಂಡ್ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್. ದಟ್ ಮೀನ್ಸ್ ಐ ಫೈಂಡ್ ಎಸ್ 10. ಯು ನೋ ದಿ ಫಾರ್ಮುಲಾ, ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2, ಬಿಕಾಸ್ ಇಟ್ಸ್ ಅರ್ಥಮೆಟಿಕ್ ಸೀರೀಸ್. ದಿಸ್ ಫಾರ್ಮುಲಾ ಯು ಕ್ಯಾನ್ ಯೂಸ್. ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 ಇಂಟು 2 ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಪುಟ್ ಎನ್ ಈಕ್ವಲ್ಸ್ 10 ಅಂಡ್ ಸಿಂಪ್ಲಿಫೈ, ಯು ಗೆಟ್ ಆನ್ಸರ್ 100. ಎಸ್, ಇಟ್ ಇಸ್ ಸೋ ಈಸಿ. ದಟ್ಸ್ ವೈ ವಿ ಕಂಪ್ಲೀಟೆಡ್ ವೆರಿ ಈಸಿಲಿ. ನಾವು ಕಮ್ ಫಾರ್ ದ ಸೆಕೆಂಡ್ ಕ್ವಶನ್. ಇದನ್ನು ಚೂರು ಅರ್ಥ ಮಾಡ್ಕೊಳ್ಳಿಕ್ಕಿದೆ. ಇಲ್ಲಿ ಏನಿದೆ? ಫೈಂಡ್ ದ ಸಮ್ ಆಫ್ ಫಸ್ಟ್ ಎನ್ ಪಾಸಿಟಿವ್ ಆಡ್ ನಂಬರ್ಸ್. ಎರಡನೇ ಕ್ವಶನ್ ಏನಿದೆ? ಫೈಂಡ್ ದ ಸಮ್ ಆಫ್ ಫಸ್ಟ್ ಅಲ್ಲಾದ್ರೆ 10 ಪಾಸಿಟಿವ್ ಆಡ್ ನಂಬರ್ ಕೂಡಿ ಅಂತಿಲ್ಲ. ಇಲ್ಲಿ 10, 15, 20, 30 ಏನೋ ಕೊಟ್ಟಿಲ್ಲ. ಎನ್ ಏನನ್ನು ಕೊಟ್ಟಿದ್ದಾನೆ? ಎನ್ ಪಾಸಿಟಿವ್ ಆಡ್ ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಏನ್ ಫೈಂಡ್ ಮಾಡಬೇಕು? 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 30 ಪ್ಲಸ್ ಸೋ ಆನ್. 10 ಟರ್ಮ್ಸ್ ಅನ್ನು ಕೊಟ್ಟಿಲ್ಲ, 15 ಟರ್ಮ್ ಅನ್ನು ಕೊಟ್ಟಿಲ್ಲ. ಒಟ್ಟು ಎಷ್ಟು ಟರ್ಮ್ಸ್ ಆಡ್ ಮಾಡಬೇಕಂತೆ? ಎನ್ ನಂಬರ್ ಆಫ್ ಟರ್ಮ್ಸ್ ಆಡ್ ಮಾಡಬೇಕಂತೆ. ಹಾಗಾಗಿ ಏನ್ ಬರೀಬೇಕು ನೀವು? ಅಪ್ ಟು ಎನ್ ಟರ್ಮ್ಸ್ ಅಂತ ಆಡ್ ಮಾಡಿ. ಅಪ್ ಟು ಎನ್ ಟರ್ಮ್ಸ್ ಅಂತ ಬರೀ. ಎನ್ ಅನ್ನೋದು 10 ಆದ್ರೆ ಅಲ್ಲಿ 10 ಟರ್ಮ್ಸ್ ಇರುತ್ತೆ ಅಂತ ಅರ್ಥ. ಎನ್ ಅನ್ನೋದು 15 ಆದ್ರೆ ಅಲ್ಲಿ 15 ಟರ್ಮ್ಸ್ ಇರುತ್ತೆ ಅಂತ ಅರ್ಥ.
ಓಕೆ ಸಿಂಪಲ್ ಅಥವಾ ಈ ಪ್ರಾಬ್ಲಮ್ ಜೊತೆ ಅದನ್ನು ಕಂಪೇರ್ ಮಾಡಿ ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಪಾಸಿಟಿವ್ ಆಡ್ ನಂಬರ್ಸ್ ಅಂದ್ರೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ ಒಂದು 10 ಟರ್ಮ್ಗಳು ದೇರ್ಫೋರ್ ಅಪ್ ಟು 10 ಟರ್ಮ್ಸ್ ಅಂತ ಬರೀದ್ರೆ ಅಲ್ಲಿ ಫೈಂಡ್ ದ ಸಮ್ ಆಫ್ ಫಸ್ಟ್ ಎನ್ ಪಾಸಿಟಿವ್ ಆಡ್ ನಂಬರ್ಸ್ ಅಂದ್ರೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ ಅಪ್ ಟು ಎನ್ ಅಲ್ಲಿ ಎಷ್ಟು ಪಾಸಿಟಿವ್ ಆಡ್ ನಂಬರ್ಸ್ ಆಡ್ ಮಾಡಬೇಕು ಎನ್ ಪಾಸಿಟಿವ್ ಆಡ್ ನಂಬರ್ಸ್ ಆಡ್ ಮಾಡಬೇಕು ಹಾಗಾಗಿ ಏನ್ ಬರೀದ್ರೆ ಅಪ್ ಟು ಎನ್ ಟರ್ಮ್ಸ್ ಅಂತ ಬರೀದ್ರಾ ಎಸ್ ಇಟ್ ಇಸ್ ಆಲ್ಸೋ ಆರ್ಥಮೆಟಿಕ್ ಸೀರೀಸ್ ಹಾಗಾದ್ರೆ ನಾನು ಏನ್ ಫೈಂಡ್ ಮಾಡಬೇಕು ಎಸ್ ಎನ್ ಫೈಂಡ್ ಮಾಡಬೇಕು ಬಿಕಾಸ್ ಇಲ್ಲಿ 10 ಟರ್ಮ್ಸ್ ಇತ್ತು ಎಸ್ ಎನ್ ಫೈಂಡ್ ಮಾಡ್ತಾ ಇದ್ದೆ ಇಲ್ಲಿಂದ ಇವರಿಗೆ ಎಷ್ಟು ಟರ್ಮ್ಸ್ ಇದೆ ಎನ್ ನಂಬರ್ ಆಫ್ ಟರ್ಮ್ಸ್ ಇದೆ ಹಾಗಾದ್ರೆ ಏನ್ ಫೈಂಡ್ ಮಾಡಬೇಕು ಎಸ್ ಎನ್ ಫೈಂಡ್ ಮಾಡಬೇಕು ಕರೆಕ್ಟ್ ಯೂಸ್ ದಿ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಸ್ ದಿ ಫಾರ್ಮುಲಾ ಎಸ್ ಪುಟ್ ಎನ್ ಇಂಪಸ್ ಎನ್ ಓನ್ಲಿ ಎನ್ ಇರೋ ಜಾಗದಲ್ಲಿ ಏನೇ ಹಾಕ್ಬೇಕು ಎನ್ನೇ ಹಾಕ್ಬೇಕು ಯಾಕೆ ಇಲ್ಲಿ ನೋಡಿ 10 ಯಾಕೆ ಹಾಕಿದ್ರೆ ನಂಗೆ ಎಸ್ 10 ಬೇಕಿತ್ತು ಹಾಗಾಗಿ ಎನ್ನೆಲ್ಲ 10 ಹಾಕಿದೆ ನಂಗೆ ಇಲ್ಲಿ ಎಸ್ 10 ಬೇಡ ಎನ್ನೇ ಬೇಕು ಎಸ್ ಎನ್ ನಮ್ಗೆ ಬೇಕಾಗಿತ್ತು ಹಾಗಾಗಿ ಎನ್ ಜಾಗದಲ್ಲಿ ಏನೇ ಹಾಕ್ಬೇಕು ಎನ್ನೇ ಹಾಕ್ಬೇಕು ಹಾಗಾದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಮೀನ್ಸ್ ಎನ್ ಓನ್ಲಿ ಎನ್ ಬೈ ಟು ಇಂಟು ಟು ಇಂಟು ಎ ಮೀನ್ಸ್ ಫಸ್ಟ್ ಟರ್ಮ್ ಏನದು ದಟ್ ಇಸ್ 1 ಪ್ಲಸ್ ಎನ್ ಮೀನ್ಸ್ ಎನ್ ಮೈನಸ್ 1 ಓನ್ಲಿ ಎನ್ ಮೈನಸ್ 1 ಇಂಟು ಡಿ ಮೀನ್ಸ್ ಎ ಟು ಮೈನಸ್ ಎ 1 ಫೈಂಡ್ ಮಾಡಿ ಎಸ್ ಎಷ್ಟು ಬರುತ್ತೆ ಕಾಮನ್ ಡಿಫರೆನ್ಸ್ 2 ಬರುತ್ತೆ ಕರೆಕ್ಟ್ ಬಿಕಾಸ್ 3 ಮೈನಸ್ 1 ಅಂದ್ರೆ ಡಿ ಎಷ್ಟು ಬರುತ್ತೆ 2 ಬರುತ್ತೆ ಓಕೆ ಲೆಟ್ಸ್ ಸಿಂಪ್ಲಿಫೈ ದಿಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2 ಇಂಟು 1 ಇಸ್ 2 ಪ್ಲಸ್ ಇಟ್ ಇಸ್ ಮೋನೋಮಿಯಲ್ ಬೈ ನಾಮಿನಲ್ 2 ಇಂಟು ಎನ್ ಇಸ್ 2 ಎನ್ ಮೈನಸ್ 2 1 ಸಾ 2 ನಾವು ಸಿಂಪ್ಲಿಫೈ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ವಿ ಕ್ಯಾನ್ ಅಬ್ಸರ್ವ್ ಹಿಯರ್ ಪ್ಲಸ್ 2 ಎನ್ ಪ್ಲಸ್ 2 ಮೈನಸ್ 2 ಗೆಟ್ ಕ್ಯಾನ್ಸಲ್ಡ್ ಹಾಗಾದ್ರೆ ಏನು ಉಳಿಯುತ್ತದೆ 2 ಎನ್ ಉಳಿಯುತ್ತೆ ಕರೆಕ್ಟ್ ಎಸ್ ವಿ ಕ್ಯಾನ್ ಸಿ 2 2 ಆಲ್ಸೋ ಗೆಟ್ ಕ್ಯಾನ್ಸಲ್ಡ್ ಹಾಗಾದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಅಂದ್ರೆ ಬರೀತೀರಾ ಎನ್ ಸ್ಕ್ವೇರ್ ಅಂತ ಬರೀತೀರಾ ಹಾಗಾದ್ರೆ ಮೀನಿಂಗ್ ವೈಸ್ ನೋಡೋದಾದ್ರೆ ಸಮ್ ಆಫ್ ಫಸ್ಟ್ ಎನ್ ಪಾಸಿಟಿವ್ ಆಡ್ ನಂಬರ್ಸ್ ಸಮ್ ಆಫ್ ಫಸ್ಟ್ ಎನ್ ಪಾಸಿಟಿವ್ ಆಡ್ ನಂಬರ್ ಎನ್ ನಂಬರ್ ಆಫ್ ಪಾಸಿಟಿವ್ ಆಡ್ ನಂಬರ್ಸ್ ಆಡ್ ಮಾಡಿದ್ರೆ ಆನ್ಸರ್ ಏನಾಗಿರುತ್ತಂದ್ರೆ ಎನ್ ಸ್ಕ್ವೇರ್ ಆಗಿರುತ್ತಂತೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಎನ್ ಗೆ 2 ಕೊಡಲ್ಲ ಎನ್ ಗೆ 2 ಕೊಟ್ಟೆ ಅಂದ್ರೆ ಏನಾಯ್ತು ಅಪ್ ಟು 2 ಟರ್ಮ್ಸ್ ನಾವು ಆಡ್ ಮಾಡ್ತಾ ಇದೀವಿ ದಟ್ ಮೀನ್ಸ್ ವಿ ಆರ್ ಟೇಕಿಂಗ್ ಸಮ್ ಆಫ್ 2 ಪಾಸಿಟಿವ್ ಆಡ್ ನಂಬರ್ಸ್ ಅಂತ ಅರ್ಥ ಇಲ್ಲಿ 2 ಕೊಟ್ರೆ ಎಸ್ 2 ಆಯ್ತು 2 ಸ್ಕ್ವೇರ್ ಅಂದ್ರೆ ಏನಾಯ್ತು 4 ಆಯ್ತು ಅಂದ್ರೆ ಮೀನ್ ವೈಸ್ ಹೋದ್ರೆ ಸಮ್ ಆಫ್ ಫಸ್ಟ್ 2 ಆಡ್ ನಂಬರ್ಸ್ 4 ಅಂತೆ ಹೌದಾ ಮೊದಲ ಎರಡು ಆಡ್ ನಂಬರ್ಸ್ ಆಡ್ ಮಾಡಕ್ಕೆ 4 ಬರುತ್ತಾ ಬರುತ್ತೆ ಕರೆಕ್ಟ್ ಈಗ ಎನ್ ಗೆ 3 ಕೊಟ್ರೆ ಪ್ರಾಬ್ಲಮ್ ಏನಾಯ್ತು ಸಮ್ ಆಫ್ ಫಸ್ಟ್ 3 ಪಾಸಿಟಿವ್ ಆಡ್ ನಂಬರ್ಸ್ ಆಯ್ತು ಎನ್ ಮತ್ತೆ 3 ಕೊಡ್ತಾ ಇದೆ therefore find the sum of first 3 positive odd numbers ಆಯ್ತು ಹಾಗಾದ್ರೆ 3 ಕೊಟ್ರೆ 3 ಸ್ಕ್ವೇರ್ ಅನ್ನ ಆನ್ಸರ್ ಏನು ಬರುತ್ತೆ 9 ಬರುತ್ತೆ sum of first 3 odd numbers ನೋಡಿ ಎಷ್ಟು 1 plus 3 4 4 plus 5 ಎಷ್ಟು 9 ಕರೆಕ್ಟ್ ಇದೆ hope you understood ಸಿಂಪಲ್ ನೋಡಿ ಈ ನಂಬರ್ ಅಪ್ ಟು 10 ಟರ್ಮ್ಸ್ ಇದ್ರೆ ಆನ್ಸರ್ ನಂಬರ್ ಅನ್ನು ಬರುತ್ತೆ ಬಿಕಾಸ್ ಅಪ್ ಟು 10 ಟರ್ಮ್ಸ್ ನಾವು ಆಡ್ ಮಾಡ್ತಾ ಇದ್ವಿ ಅಪ್ ಟು ಅಲ್ಲಿ ನಂಬರ್ಸ್ ಇದೆ ಇಲ್ಲಿ ಅಪ್ ಟು 8 ಟರ್ಮ್ಸ್ ಇರೋದ್ರಿಂದ ಇಲ್ಲಿ ನಂಬರ್ ಅಲ್ಲದ ಕಾರಣ ನೀವು ಆನ್ಸರ್ ಯಾವಾಗಲೂ ಬರಲ್ಲ ನಂಬರ್ನಲ್ಲಿ ಬರಲ್ಲ ಯಾವಾಗಲೂ ಬರುತ್ತೆ ಎನ್ನಲ್ಲಿ ಬರುತ್ತೆ ಆಕ್ಚುಲಿ ಅದು ಏನದು ಇಟ್ ಇಸ್ ದಿ ಫಾರ್ಮ್ಯಾಟ್ ಆಫ್ ಫೈಂಡ್ ಸಮ್ ಆಫ್ ಎನ್ ಪಾಸಿಟಿವ್ ಆಡ್ ನಂಬರ್ಸ್ ಇಟ್ ಇಸ್ ಎನ್ ಸ್ಕ್ವೇರ್ ಯು ಕ್ಯಾನ್ ವೆರಿಫೈ ಆಲ್ಸೋ ಎನ್ನಿಗೆ 10 ಕೊಟ್ಟರೆ ಅವಾಗ ಏನಾಗುತ್ತೆ ಪ್ರಾಬ್ಲಮ್ ಸಮ್ ಆಫ್ ಫಸ್ಟ್ 10 ಆಡ್ ನಂಬರ್ 10 ಪಾಸಿಟಿವ್ ಆಡ್ ನಂಬರ್ಸ್ ಆಯ್ತು ಎಸ್ ಎಷ್ಟಾಗುತ್ತೆ ಎಸ್ 10 ಈಕ್ವಲ್ಸ್ 10 ಸ್ಕ್ವೇರ್ ಅಂದ್ರೆ 100 ಆಯ್ತು ಅಥವಾ ಎನ್ ಈಕ್ವಲ್ 100 ಕರೆಕ್ಟ್ ಇದೆ ನೋಡಿ ಇಲ್ಲಿ ಎಸ್ ಫೈಂಡ್ ಸಮ್ ಆಫ್ ಎನ್ನಿಗೆ 10 ಕೊಟ್ಟರೆ ಎಸ್ 10 ಆಯ್ತು 10 ಸ್ಕ್ವೇರ್ ಅಂದ್ರೆ 100 ಮೀನಿಂಗ್ ವೈಸ್ ನೋಡಿದ್ರೆ ಸಮ್ ಆಫ್ ಫಸ್ಟ್ 10 ಆಡ್ ನಂಬರ್ಸ್ ಎಷ್ಟು ಬಂದಿದೆ ಆನ್ಸರ್ 100 ಬಂದಿದೆ ಈ ಫಾರ್ಮುಲಾದಲ್ಲಿ ಎನ್ ಈಕ್ವಲ್ಸ್ 10 ಕೊಟ್ಟು ಸಾಲ್ವ್ ಮಾಡಿದ್ರೆ ಕೂಡ ಆನ್ಸರ್ ಏನು ಬರುತ್ತೆ 100 ಬರುತ್ತೆ ಇದನ್ನು ಚೂರು ಅರ್ಥ ಮಾಡ್ಕೊಳ್ಲಿಕ್ಕಿದೆ ಎಸ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋದ್ರೆ ಕಷ್ಟ ಸುಮ್ಮನೆ ಹಾಗೆ ಸಾಲ್ವ್ ಮಾಡೋದಾದ್ರೆ ಇಟ್ ಇಸ್ ಟು ಈಸಿ ಎಸ್ ಮಾರ್ಕ್ ವೈಸ್ ನೋಡೋದಾದ್ರೆ ಇಟ್ ಇಸ್ ಈಸಿ ಟು ಸಾಲ್ವ್ ಬಟ್ ನಾಲೆಡ್ಜ್ ವೈಸ್ ನೋಡೋದಾದ್ರೆ ಅಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ತುಂಬಾ ಇದೆ ದಟ್ ಇಸ್ ಲೆಫ್ಟ್ ಲೆಟ್ ಅಸ್ ಕಂಟಿನ್ಯೂ ಎಸ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಇಫ್ ದಿ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಎಪಿ ಇಸ್ ಎನ್ ಸ್ಕ್ವೇರ್ ಫೈಂಡ್ ದಿ ಎಪಿ ವೆರಿ ಇಂಟ್ರೆಸ್ಟಿಂಗ್ ಸಿ ಕ್ವೆಶ್ಚನ್ ಇಸ್ ಇಫ್ ದಿ ಸಮ್ ಆಫ್ ಸಮ್ ಇಸ್ ಕೂಡಿದ್ದಾರೆ ಎಲ್ಲರಿಗೆ ಕೂಡಿದ್ದಾರೆ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂದ್ರೆ 4 ಟರ್ಮ್ ವರೆಗೆ ಕೂಡಿಲ್ಲ ಮೊದಲ 5 ಟರ್ಮ್ ವರೆಗೆ ಕೂಡಿಲ್ಲ ಒಂದು ಎಪಿನ A1 A2 A3 A4 A5 ಅಪ್ ಟು ಎನ್ ಟರ್ಮ್ಸ್ ಬರ್ಕೊಂಡಿದ್ದಾರೆ ಅದಷ್ಟನ್ನು ಕೂಡ್ಬಿಟ್ಟಿದ್ದಾರೆ ಕೂಡಿದಾಗ ಆನ್ಸರ್ ಏನ್ ಬಂದಿದೆ ಎನ್ ಸ್ಕ್ವೇರ್ ಬಂದಿದೆ ಹಾಗಾದ್ರೆ ಆ ಎಪಿ ಯಾವುದು ಒಂದು ಫೈಂಡ್ ಮಾಡಬೇಕು ಎಪಿ ಯಾವುದು ಫೈಂಡ್ ಮಾಡಬೇಕು ಏನ್ ಫೈಂಡ್ ಮಾಡಬೇಕು ಫಸ್ಟ್ ಟರ್ಮ್ ಯಾವುದು ಫೈಂಡ್ ಮಾಡಬೇಕು ಸೆಕೆಂಡ್ ಟರ್ಮ್ ಯಾವುದು ಫೈಂಡ್ ಮಾಡಬೇಕು ಥರ್ಡ್ ಟರ್ಮ್ ಯಾವುದು ಫೈಂಡ್ ಮಾಡಬೇಕು ಸಿಮಿಲರ್ಲಿ ಫೋರ್ತ್ ಟರ್ಮ್ ಯಾವುದನ್ನು ಫೈಂಡ್ ಮಾಡಬೇಕು ಕರೆಕ್ಟ್ ಹಾಗಾದ್ರೆ ನನಗೆ ಏನ್ ಬೇಕು ಫಸ್ಟ್ ಟರ್ಮ್ ಇಸ್ ಎ ಸೆಕೆಂಡ್ ಟರ್ಮ್ ಇಸ್ ಎ ಪ್ಲಸ್ ಬಿ ಹಾಗಾದ್ರೆ ಎ ಬೇಕು ಹಾಗೆ ಬಿ ಬೇಕು ಅಥವಾ ನಾನು ಸುಮಾರು ಸಲ ಹೇಳಿದೆ ನಿಮಗೆ ಫೈಂಡ್ ಎ ಪಿ ಮೀನ್ಸ್ ಗಾಟ್ ಫೈಂಡ್ ಎ ಅಸ್ ವೆಲ್ ಅಸ್ ಡಿ ಓಕೆ ವಾಟ್ ಇಸ್ ದಿ ಗಿವನ್ ಥಿಂಗ್ ಹಿಯರ್ ಇಫ್ ದಿ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ ಸಮ್ ಆಫ್ ಟೆನ್ ಟರ್ಮ್ಸ್ ಮೀನ್ಸ್
Sum of first three terms means S3. Sum of first four terms means S4. Sum of first five terms means S5. ಹಾಗಾದ್ರೆ sum of first n terms means n ಕೊಟ್ಟಿದ್ದಾರೆ Sn ಕೊಟ್ಟಿದ್ದಾರೆ is ಎಷ್ಟು ಅಂತ ಅದು n square ಅಂತೆ ಹಾಗಾದ್ರೆ Sn ಕೊಟ್ಟಿದ್ದಾರೆ Sn equals n square ಅಂತೆ ಹಾಗಾದ್ರೆ AP ಯಾವುದು ಅಂತ ಫೈಂಡ್ ಮಾಡಬೇಕು So simple, just follow this method. See dear students, put n equals 1, na n equal to 3. Aga, yes, n nodi, yes, n equals to n square and goto. Yes, n idda na no, 1 kodre. Yes, n idda na bari beko, yes, 1 bari beko. Aga, yes, 1 n aitu, 1 square aitu. What is that 1 square? 1 aitu. ನಿಮಗೆ ಆಲ್ರೆಡಿ ಗೊತ್ತಿದೆ ಎಸ್ 1 ಅಂದ್ರೂ ಒಂದೇ ಎ ಅಂದ್ರೂ ಒಂದೇ ಅಂತ ಒಂದು ನೋಟ್ ಬರ್ಸಿದ್ದೀನಿ ನೋಡಿ ನಿಮಗೆ ಹಿಂದೆ ಎಸ್ ಸೀರೀಸ್ ಸ್ಟಾರ್ಟ್ ಆಗುವ ಫಸ್ಟ್ ವಿಡಿಯೋನಲ್ಲಿ ಒಂದು ನೋಟ್ ಕೊಟ್ಟಿದ್ದೀನಿ ನೋಡಿ ಫಾರ್ ಎಕ್ಸಾಂಪಲ್ 10 20 30 40 50 60 ಅಂತ ಒಂದು ಸೀರೀಸ್ ನಾನು ಹೇಳ್ತೀನಿ ಈಗ ಸಮ್ ಆಫ್ ಫಸ್ಟ್ ಟು ಟರ್ಮ್ಸ್ ಅಂದ್ರೆ ಸಮ್ ಆಫ್ ಫಸ್ಟ್ ಟು ಟರ್ಮ್ಸ್ ಸಮ್ ಆಫ್ ಫಸ್ಟ್ ಟು ಟರ್ಮ್ಸ್ ಇಸ್ ಕಾಲ್ಡ್ ಎಸ್ 2 ಕರೆಕ್ಟ್ ಅಂದ್ರೆ ಮೀನ್ಸ್ 10 ಪ್ಲಸ್ 20 30 ಎಸ್ ಎಸ್ 3 ಅಂದ್ರೆ ಏನು ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಏನು ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಅಂದ್ರೆ 10 ಪ್ಲಸ್ 20 ಪ್ಲಸ್ 30 ಎಷ್ಟು ಬರುತ್ತೆ 60 ಬರುತ್ತೆ ಎಸ್ 4 ಅಂದ್ರೆ ಏನು ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ನಾಲ್ಕು ಆಡ್ ಮಾಡಿ ಎಷ್ಟು ಬರುತ್ತೆ 100 ಬರುತ್ತೆ ಹಾಗಾದ್ರೆ ಎಸ್ 1 ಅಂದ್ರೆ ಏನು ಅಂತ ಹೇಳಿದ್ರೆ ಏನು ಎಸ್ 1 ಅಂದ್ರೆ ಸಮ್ ಆಫ್ ಫಸ್ಟ್ ಟರ್ಮ್ ಯಾವ್ದು ಬರೀಬೇಕು ಫಸ್ಟ್ ಟರ್ಮ್ ಅನ್ನೇ ಬರೀಬೇಕು ಅಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಎಸ್ 1 ಅಂದ್ರೂ ಒಂದೇ ಎ 1 ಅಂದ್ರೂ ಒಂದೇ ಎಸ್ 1 ಅಂದ್ರೂ ಒಂದೇ ಫಸ್ಟ್ ಟರ್ಮ್ ಅಂದ್ರೂ ಒಂದೇ ಹಾಗಾದ್ರೆ ನಮಗೆ ಏನ್ ಸಿಕ್ತು ಫಸ್ಟ್ ಟರ್ಮ್ ಸಿಕ್ತು ಹಾಗಾದ್ರೆ ವಾಟ್ ಇಸ್ ದಿ ಫಸ್ಟ್ ಟರ್ಮ್ ಎ ಅನ್ನೋದು ಹಾಗಾದ್ರೆ ಏನಾದ್ರು ಬಿಡಿಸ್ತೀನಿ ಫಸ್ಟ್ ಟರ್ಮ್ ಆ ರೀತಿ ಎ ದಟ್ ಮೀನ್ಸ್ 1 ಅನ್ನೋದು ಫಸ್ಟ್ ಟರ್ಮ್ ಅಥವಾ ಏನಂತ ಬರೀಬಹುದು ಎ ಅಂತ ಬರೀಬಹುದು ಓಕೆ ಆ ಎಕ್ಸಾಂಪಲ್ ಇನ್ನೊಂದು ಅಬ್ಸರ್ವ್ ಮಾಡಿ ಎಸ್ 2 ಮೈನಸ್ ಎಸ್ 1 ಫೈಂಡ್ ಮಾಡಿದ್ರೆ ಎಸ್ 30 ಮೈನಸ್ 10 ಏನ್ ಬರುತ್ತೆ 20 ಬರುತ್ತೆ ಅವತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಆ 20 ಅನ್ನೋದು ಏನದು a2 ಹಾಗಾದ್ರೆ ಎಸ್ 2 ಮೈನಸ್ ಎಸ್ 1 ಅನ್ನೋದು a2 ಎಸ್ 3 ಮೈನಸ್ ಎಸ್ 2 ಫೈಂಡ್ ಮಾಡಿ ಎಸ್ 3 ಅಂದ್ರೆ 60 ಅಲ್ಲಿ 30 ಕಡಿಮೆ 30 ಬರುತ್ತೆ ಆ 30 ಅನ್ನೋದು ಏನು a3 ಹಾಗಾದ್ರೆ ಎಸ್ 3 ಮೈನಸ್ ಎಸ್ 2 ಅನ್ನೋದು a3 ಎಸ್ 4 ಮೈನಸ್ ಎಸ್ 3 ಅನ್ನೋದು a4 sn ಮೈನಸ್ sn ಮೈನಸ್ 1 ಅನ್ನೋದು an ಇದು ನಿಮ್ಮ ನೋಟ್ ಅಲ್ಲಿ ಉಂಟು ಒಂದ್ಸಲಿ ಇನ್ನೊಂದ್ಸಲಿ ನೋಡಿ ಆಗ ಈ ಪ್ರಾಬ್ಲಮ್ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಓಕೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಸಾಲ್ವ್ ಮಾಡಬಹುದು ಆ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಓಕೆ ಲೆಟ್ಸ್ ಕಂಟಿನ್ಯೂ ನೌ ಪುಟ್ n ಇಸ್ ಈಕ್ವಲ್ ಟು 2 ಎಸ್ n ಈಕ್ವಲ್ಸ್ n ಸ್ಕ್ವೇರ್ ಕೊಟ್ಟಿದ್ದಾರೆ ನಾನೀಗ n ಈಕ್ವಲ್ಸ್ 1 ಕೊಟ್ಟಿದ್ದೆ ಈಗ 2 ಕೊಡ್ತೀನಿ ಏನಾಗುತ್ತೆ ನೋಡೋಣ ಎಸ್ 2 ಈಕ್ವಲ್ಸ್ ಏನಾಯ್ತು 2 ಸ್ಕ್ವೇರ್ ಆಯ್ತು ವಾಟ್ ಇಸ್ 2 ಸ್ಕ್ವೇರ್ ದಟ್ ಇಸ್ 4 ಹಾಗಾದ್ರೆ ಎಸ್ 2 ಏನಾಯ್ತು ವಾಟ್ ಇಸ್ ಎಸ್ 2 4 ನೆಕ್ಸ್ಟ್ ಪುಟ್ n ಇಸ್ ಈಕ್ವಲ್ ಟು 3 n ಈಕ್ವಲ್ಸ್ 3 ಕೊಟ್ರೆ ಎಸ್ 3 ಈಕ್ವಲ್ಸ್ n ಸ್ಕ್ವೇರ್ ಇದರಲ್ಲಿ ಏನ್ ಬರಬೇಕು ನಾನು 3 ಸ್ಕ್ವೇರ್ ಬರಬೇಕು ವಾಟ್ ಇಸ್ 3 ಸ್ಕ್ವೇರ್ 9 ಆಯ್ತು ಹಾಗಾದ್ರೆ ಪುಟ್ n ಇಸ್ ಈಕ್ವಲ್ ಟು 4 ಕೊಡ್ತೀನಿ ಎಸ್ 4 ಇಸ್ ಈಕ್ವಲ್ ಟು n ಸ್ಕ್ವೇರ್ ಮೀನ್ಸ್ 4 ಸ್ಕ್ವೇರ್ ಆಯ್ತು ವಾಟ್ ಇಸ್ 4 ಸ್ಕ್ವೇರ್ 16 ಸರಿ ತಲೆ ಕೆಟ್ಟೋಯ್ತು ಅಂತ ಹೇಳಬೇಡಿ ಅಲ್ಲಿ ಬೇಕಾಗಿರೋದು a1 a2 a3 a4 ಸರ್ ಏನು s1 s2 s3 s4 ಫೈಂಡ್ ಮಾಡ್ತಿದ್ದಾರೆ ಅಂತ s1 s2 s3 s4 ಗೊತ್ತಿದ್ರೆ ಏನ್ ಫೈಂಡ್ ಮಾಡ್ಬೋದು ನಾವು a1 a2 a3 a4 ನ ಫೈಂಡ್ ಮಾಡ್ಬೋದು ಹೇಗೆ ಫೈಂಡ್ ಮಾಡ್ತೀರಾ s2 ಮೆಥಡ್ಸ್ ಆದ್ರೆ ನಮ್ಗೆ ಅಟ್ಲೀಸ್ಟ್ s1 ಅಂದ್ರೆ 1 ಬಂತು 1 ಅನ್ನೋದು ಏನಂತ ಗೊತ್ತಾಯ್ತು ಫಸ್ಟ್ ಟರ್ಮ್ ಅಂತ ಗೊತ್ತಾಯ್ತು ಅಥವಾ ಏನ್ ಗೊತ್ತಾಯ್ತು ಈಗ ಎಸ್ 2 ಅಂದ್ರೆ ಗೊತ್ತಿದೆ ವಾಟ್ ಇಸ್ ಎಸ್ 2 ಎಸ್ 2 ಇಸ್ 4 ಕರೆಕ್ಟ್ ಎಸ್ 2 ಅಂದ್ರೆ ಏನು ಎಸ್ 2 ಇಸ್ 4 ಅಂತ ಗೊತ್ತಿದೆ ಎಸ್ 2 ಅಂದ್ರೆ ಏನು ಸಮ್ ಆಫ್ ಫಸ್ಟ್ ಟು ಟರ್ಮ್ಸ್ ಮೊದಲ ಎರಡು ಟರ್ಮ್ ಗಳ ಸಮ್ ಹಾಗಾದ್ರೆ ಇಟ್ ಇಸ್ a1 ಪ್ಲಸ್ a2 ಈಕ್ವಲ್ಸ್ 4 ಆಯ್ತು ಕರೆಕ್ಟ್ ಎಸ್ 2 ಈಕ್ವಲ್ಸ್ 4 ಇದೆ ಎಸ್ 2 ನಾನು ಏನಂತ ಬರೆದ a1 ಪ್ಲಸ್ a2 ಈಕ್ವಲ್ಸ್ 4 ಅಂತ ಬರೆದಿದ್ದೇನೆ ಅಷ್ಟೇ a1 ಮೀನ್ಸ್ ನಾನು ಆಲ್ರೆಡಿ ಬಂದಿದೆ a1 ಅಂದ್ರೆ ಏನು 1 ಪ್ಲಸ್ a2 ಈಕ್ವಲ್ಸ್ ಏನ್ ಬರೀತೀರಾ 4 1 ಅನ್ನು ಆ ಕಡೆ ಕಳಿಸಿ ಹಾಗಾದ್ರೆ a2 ಈಕ್ವಲ್ಸ್ 4 ಮೈನಸ್ 1 ಮೀನ್ಸ್ a2 ಈಕ್ವಲ್ಸ್ ಏನಾಯ್ತು 3 ಆಯ್ತು ಹಾಗಾದ್ರೆ ಎರಡನೇ ಟರ್ಮ್ ಸಿಕ್ತು a1 ಅನ್ನೋದು 1 ಹಾಗಾದ್ರೆ a2 ಅನ್ನೋದು ಏನು 3 ಆಯ್ತು ಕರೆಕ್ಟ್ ಎಸ್ ನೀವಿಷ್ಟು ಸಾಲ್ವ್ ಕಷ್ಟಪಡಬೇಕು ಅಂತ ಇರಲಿಲ್ಲ ಆ ಫಾರ್ಮುಲಾ ನೆನ್ಪಿಟ್ಟಿದ್ರೆ ಎಸ್ 2 ಗೊತ್ತು ಎಸ್ 1 ಗೊತ್ತು ಎಸ್ 2 ಮೈನಸ್ ಎಸ್ 1 ಈಕ್ವಲ್ಸ್ a2 ಈ ಫಾರ್ಮುಲಾ ನೆನ್ಪಿಟ್ರೆ ಡೈರೆಕ್ಟ್ ಆಗಿ ಸಿಗತ್ತೆ ನೋಡಿ ಎಸ್ 2 ಅಂದ್ರೆ 4 ಮೈನಸ್ ಎಸ್ 1 ಅಂದ್ರೆ 1 4 ಮೈನಸ್ 1 ಅಂದ್ರೆ ಏನು 3 ಹಾಗಾದ್ರೆ a2 ಅನ್ನೋದು ಏನಾಗಬೇಕು 3 ಆಗಬೇಕು ನೋಡಿ a2 ಅನ್ನೋದು ಏನಾಗಿದೆ 3 ಆಗಿದೆ ಹಾಗಾದ್ರೆ ಮೊದಲನೇ ಟರ್ಮ್ ಸಿಕ್ತು ಎರಡನೇ ಟರ್ಮ್ ಸಿಕ್ತು ಮೂರನೇ ಟರ್ಮ್ ಹೆಂಗ್ ಬೇಕಾದ್ರೆ ಫೈಂಡ್ ಮಾಡ್ಬೋದು ಇದು 1 ಇದು 3 ಆದ್ರೆ ಇದು 5 ಇದೇನಾಗಬೇಕು 7 ಆಗಬೇಕು ಹಾಗಾದ್ರೆ ಆ ತರ ಬೇಕು ದಟ್ ಮೀನ್ಸ್ ಆಡಿಂಗ್ 2 2 2 ಮಾಡ್ತಾ ಹೋಗಿ ನೆಕ್ಸ್ಟ್ ಟರ್ಮ್ಸ್ ಬೇಕಾದ್ರೆ ಫೈಂಡ್ ಮಾಡ್ಬೋದು ಇಲ್ಲ ಇದೇ ಮೆಥಡ್ ಸಾಲ್ವ್ ಮಾಡ್ತೀರಾ ಅಂತಂದ್ರೆ ಎಸ್ 3 ಗೊತ್ತಿದೆ ನನಗೆ ವಾಟ್ ಇಸ್ ಎಸ್ 3 ಇಲ್ಲಿ ನೋಡಿ ಎಸ್ 3 ಅಂತ ಎಷ್ಟು 9 ಕರೆಕ್ಟ್ ಎಸ್ 3 ಅಂದ್ರೆ
ఏం పరియడ a1 a2 a3 కరెక్ట ఇస్ 9 దట్ మీన్స్ సమ్ ఆఫ్ ఆ 3 టర్మ్స్ అంత ఇస్ 3 మీన్స్ a1 అంటే గొత్తిదే వాట్ ఇస్ a1 1 a2 అంటే గొత్తిదే దట్ ఇస్ 3 ప్లస్ a3 ఈక్వల్స్ ఏం పరియడ 9 పరియడ 1 ప్లస్ 3 అంటే 4 ప్లస్ a3 ఈక్వల్స్ 9 అంట ಹಾಗಾದ್ರೆ a3 ఈక్వల్స్ 9 మైనస్ 4 అంట దట్ ఇస్ a3 ఈక్వల్స్ ఏన ಅಂತ ಹಾಗಾದ್ರೆ ಫೈ ಆಯ್ತು ನಾವಲ್ಲ ಹೇಳಿದ್ರೆ ಇದು 1 ಇದು 3 ಆದ್ಮೇಲೆ ಎಷ್ಟು ಆಗಿರಬೇಕು ಆಗಲೇಬೇಕು ಏನು ಬರ್ತಾ ಇದೆ ಆನ್ಸರ್ 5 ಬರ್ತಾ ಇದೆ ಸಿಮಿಲರ್ಲಿ ಇದೇ ಮೆಥಡ್ ಯೂಸ್ ಮಾಡಿ ನಿಮಗೆ ಈ ಟರ್ಮ್ ಸಿಗುತ್ತೆ ಎಷ್ಟು ಸಿಗುತ್ತೆ ಆ ಟರ್ಮ್ 7 ಸಿಗುತ್ತೆ ಎಸ್ ಒನ್ಸ್ ಅಗೇನ್ ಐ ಎಕ್ಸ್ಪ್ಲೈನ್ ಟು ಯು ಸ್ಟೂಡೆಂಟ್ಸ್ ದಿ ಕ್ವೆಶ್ಚನ್ ಇಸ್ ವಿಲ್ ದಿ ಸಮ್ ಆಫ್ 10 ಟರ್ಮ್ಸ್ ಆಫ್ ಎಬಿ ಎಸ್ ಯಾವ ಒಂದು ಎಬಿ ನ 8 ಟರ್ಮ್ಸ್ ಗೆ ಆಡ್ ಮಾಡಿದ್ರೆ ಆಕ್ಚುಲಿ ಫಾರ್ಮುಲಾ ಕೊಟ್ಟಿದ್ದಾರೆ ಎಸ್ ಎನ್ ಅನ್ನೋದು ಎನ್ ಸ್ಕ್ವೇರ್ ಆದ್ರೆ ಆ ಎಬಿ ಯ ಒಂದೇ ಟರ್ಮ್ ಯಾವುದು ಎರಡನೇ ಟರ್ಮ್ ಯಾವುದು ಮೂರನೇ ಟರ್ಮ್ ಯಾವುದು ನಾಲ್ಕನೇ ಟರ್ಮ್ ಯಾವುದು ಅಂತ ಫೈಂಡ್ ಮಾಡಬೇಕಂತೆ ಎಸ್ ಹಾಗಾದ್ರೆ ನಾನು ಎ ಮತ್ತು ಡಿ ಫೈಂಡ್ ಮಾಡ್ಬೇಕು sn equals n star ಕೊಟ್ಟಿದ್ದಾರೆ ಕೊಟ್ಟು n equals 1 ಆಗ s1 equals 1 star 1 ಆಯ್ತು s2 equals 2 star 4 ಆಯ್ತು s3 equals 9 ಆಯ್ತು s4 equals 10 ಆಯ್ತು 16 ಆಯ್ತು ಅದು s1 s2 s3 s4 a1 a2 a3 a4 ಅಲ್ಲ s1 ಅಂದ್ರೆ ಒಂದೇ a1 ಅಂದ್ರೆ ಒಂದೇ ಗೊತ್ತಿದೆ ಹಾಗಾಗಿ a1 is 1 ಅಂತ ಬರ್ಕೊಂಡಿದ್ರ ಈಗ s2 ಅಂದ್ರೆ a1 plus a2 sum of first two terms equals 4 ಅಂತ ಬರೀತೀರ a1 is 1 plus a2 equals 4 ಅಂತ ಬರೀತೀರ 1 ಆ ಕಡೆ ಕಳಿಸಿ a2 equals 3 ಸಿಗುತ್ತೆ s3 equals 9 ಅಂತ ಗೊತ್ತು s3 means a1 plus a2 plus a3 a1 means 6 ಇದೆ 1 a2 means 3 ಸಿಕ್ಕಿದೆ plus a3 equals 9 ಈಗ a3 ಸಿಗುತ್ತೆ how much is a3 5 ಹಾಗಾದ್ರೆ ap ಏನಾಯ್ತು 1 3 5 7 so on that is the ap how to verify your answer ನಿಮ್ಮ ಆನ್ಸರ್ ಹೇಗೆ ವೆರಿಫೈ ಮಾಡ್ತೀರಾ ಈಗ ಈ ap ಯ ಫೈಂಡ್ ದಿ ಸಮ್ ಆಫ್ n ಟರ್ಮ್ಸ್ ಈ ap ದು n ಟರ್ಮ್ಸ್ ಗಳ ಸಮ್ ಆಡ್ ಮಾಡಿ ಸಮ್ ಫೈಂಡ್ ಮಾಡಿ ಎಸ್ ದಟ್ ಮೀನ್ಸ್ sn ಫೈಂಡ್ ಮಾಡಿ ಆನ್ಸರ್ ನಿಮಗೆ ಏನು ಬರುತ್ತೆ n ಸ್ಕ್ವೇರ್ ಬರುತ್ತೆ ಹೆಚ್ಚು ತಲೆ ಕೆಡಿಸ್ಕೊಂಡು ಹೋಗಬೇಡಿ ಹಿಂದೆ ಇದನ್ನೇ ನಾನು ಮಾಡ್ಸಿದ್ದೆ ನೋಡಿ ಇನ್ ದಿ ಪ್ರಿವಿಯಸ್ ಪ್ರಾಬ್ಲಮ್ 1 3 5 7 ಫೈಂಡ್ ದಿ ಸಮ್ ಅಪ್ ಟು n ಟರ್ಮ್ಸ್ ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಆಡ್ ನಂಬರ್ಸ್ ಇದನ್ನ ಫೈಂಡ್ ಮಾಡ್ಸಿದೀನಿ ಆನ್ಸರ್ ಏನು ಬಂದಿದೆ n ಸ್ಕ್ವೇರ್ ಬರುತ್ತೆ ಹಾಗಾದ್ರೆ ನಮ್ಮ ಆನ್ಸರ್ ಏನಿದೆ ಕರೆಕ್ಟ್ ಇದೆ ಹೋಪ್ ಯು ಅಂಡರ್ಸ್ಟುಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯೂಶ್ವಲಿ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಹೆಚ್ಚಿರೋ ಮಾಡಲ್ಲ ಅಲ್ಲಿ ಕಷ್ಟ ಏನಿಲ್ಲ ನೀವೇನ್ ಕನ್ಫ್ಯೂಸ್ ಮಾಡ್ತಾ ಬರ್ತೀರಾ ಅಂದ್ರೆ ಎಸ್ ಒನ್ ಎಸ್ ಟು ಎಸ್ ತ್ರೀ ಎಸ್ ಫೋರ್ ಫೈಂಡ್ ಮಾಡಿ ಅದನ್ನೇ ಆನ್ಸರ್ ಅಂತ ಬರ್ತಾ ಇರ್ತೀರಾ ಅಲ್ಲಿ ಕೇಳಿದ್ರು ಎಸ್ ಒನ್ ಎಸ್ ಟು ಎಸ್ ತ್ರೀ ಎಸ್ ಫೋರ್ ಅಲ್ಲ ಏನ್ ಕೇಳಿರೋದಲ್ಲಿ ಎ ಒನ್ ಎ ಟು ಎ ತ್ರೀ ಮತ್ತೆ ಎ ಫೋರ್ ದಟ್ಸ್ ವೈ ಡೋಂಟ್ ಕನ್ಫ್ಯೂಸ್ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ ಎಸ್ ಕಾಮಾಕ್ ಸಾಲ್ವ್ ಮಾಡಿದೆ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ ಓಕೆ ಲೆಟ್ ಅಸ್ ಕಮ್ ಫಾರ್ ಒನ್ ಮೋರ್ ಪ್ರಾಬ್ಲಮ್ ಫೈಂಡ್ ದಿ ಸಮ್ ಆಫ್ 24 ಟರ್ಮ್ಸ್ ಆಫ್ ದಿ ಎಬಿ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಲೈಕ್ ದಿಸ್ ಫೈಂಡ್ ದಿ ಸಮ್ ಆಫ್ ಫಸ್ಟ್ 24 ಟರ್ಮ್ಸ್ ಆಫ್ ದಿ ಎಬಿ ಫೈಂಡ್ ದಿ ಸಮ್ ಆಫ್ ಫಸ್ಟ್ 24 ಟರ್ಮ್ಸ್ ಆಫ್ ದಿ ಎಬಿ Find the sum of 24 terms of the list of the numbers. Whose nth term? Whose nth term is an equals 3 plus an. Is given. Okay. That means try to understand the problem. Question is. ಫೈಂಡ್ ದಿ ಸಮ್ ಆಫ್ ಫಸ್ಟ್ 24 ಟರ್ಮ್ಸ್ ಅಂದ್ರೆ ಏನು ಫೈಂಡ್ ಮಾಡಬೇಕು ಎಸ್ 24 ಫೈಂಡ್ ಮಾಡಬೇಕು ಮೊದಲ 24 ಟರ್ಮ್ಗಳ ಸಮ್ ಅನ್ನ ಫೈಂಡ್ ಮಾಡಬೇಕು ಏನ್ ಕೊಟ್ಟಿದಾರ ಅಲ್ಲಿ ಎಸ್ ಎ ಸೀಕ್ವೆನ್ಸ್ ಕೊಟ್ಟಿದಾರ ಈಗ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಪ್ಲಸ್ 5 ಅಪ್ ಟು 24 ಟರ್ಮ್ಸ್ ಅಂತ ಕೊಟ್ಟಿದ್ರೆ ಓಕೆ ಡೈರೆಕ್ಟ್ ಎ ಯಾವುದು ಡಿ ಯಾವುದು ಫೈಂಡ್ ಮಾಡ್ಕೊಂಡು ಮಾಡ್ಬೋದಿತ್ತು ಹಾಗೆ ಕೊಟ್ಟಿಲ್ಲ ಫಿಶ್ ಮಾಡ್ಕೊಟ್ಟಿದ್ದಾನೆ ಏನ್ ಕೊಟ್ಟಿದ್ದಾನೆ ಯೂಶ್ವಲಿ ನಮ್ಗೆ ಏನ್ ಕೊಡ್ತಿದ್ದ ಪ್ರಾಬ್ಲಮ್ ಹೀಗೆ ಕೊಡ್ತಿದ್ದ ಕರೆಕ್ಟ್ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ ಸೋ ಆನ್ ಫೈಂಡ್ ದಿ ಸಮ್ ಆಫ್ ಫಸ್ಟ್ 24 ಟರ್ಮ್ಸ್ ಆಫ್ ದಿ ಸೀರೀಸ್ ಅಂತ ಕೊಡ್ತಿದ್ದ ಆಗ ಎ ಇತ್ತು ಡಿ ಫೈಂಡ್ ಮಾಡ್ತಾ ಇದ್ರ ಎಸ್ 24 ಫೈಂಡ್ ಮಾಡ್ಬೋದಿತ್ತು ಬಟ್ ಈ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಏನ್ ಕೊಟ್ಟಿದ್ದಾನೆ ನೋಡಿ ಎಸ್ ಎಸ್ 24 ಫೈಂಡ್ ಮಾಡ್ಬೇಕಂತೆ ಆಫ್ ದಿ ಲಿಸ್ಟ್ ಆಫ್ ದಿ ನಂಬರ್ಸ್ ಅಂದ್ರೆ ಒಂದು ನಂಬರ್ ಲಿಸ್ಟ್ ಬರುತ್ತಂತೆ ಯಾವಾಗ ನಂಬರ್ ಲಿಸ್ಟ್ ಬರುತ್ತಂತೆ ಎಂತ ಟರ್ಮ್ ಈಸ್ ಅಂದ್ರೆ ಏನ್ ಕೊಟ್ಟಿದ್ದಾರೆ ಜೀವನ್ ಆ ಸೀಕ್ವೆನ್ಸ್ ಇಂದ ಎಂತ ಟರ್ಮ್ ಕೊಟ್ಬಿಟ್ಟಿದ್ದಾನೆ ಟರ್ಮ್ಸ್ ಗಳನ್ನು ಕೊಟ್ಟಿಲ್ಲ ಫಸ್ಟ್ ಟರ್ಮ್ ಯಾವುದು ಸೆಕೆಂಡ್ ಟರ್ಮ್ ಯಾವುದು ಥರ್ಡ್ ಟರ್ಮ್ ಯಾವುದು ಫೋರ್ತ್ ಟರ್ಮ್ ಯಾವುದು ಕೊಟ್ಟಿಲ್ಲ ಬಟ್ ಎಂತ ಟರ್ಮ್ ಕೊಟ್ಟಿದ್ದಾನೆ ನಿಮ್ಗೆ ಗೊತ್ತಿದೆ ಎಂತ ಟರ್ಮ್ ಅಂದ್ರೆ ಏನು ಎಸ್ ಎಂತ ಟರ್ಮ್ ಮೀನ್ಸ್ ಎಂತ ಟರ್ಮ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ ಎಸ್ ಎಂತ ಟರ್ಮ್ ಅಂದ್ರೆ ಏನು ಎಂತ ಟರ್ಮ್ ಮೀನ್ಸ್ ಆ ಸೀಕ್ವೆನ್ಸ್ ಅನ್ನು ಯಾವ ರೂಲ್ ನಲ್ಲಿ ಬರ್ದಿದ್ದಾರೆ ಅಂತ ಕರೆಕ್ಟ್ ಅದು ಎಂತ ಟರ್ಮ್ ಅಂತ ಒಂದು ನಮ್ಗೆ ಗೊತ್ತಿದ್ರೆ ನಾವೇನ್ ಮಾಡ್ಬೋದು ಹೋಲ್ ಸೀಕ್ವೆನ್ಸ್ ಅನ್ನ ಫೈಂಡ್ ಮಾಡ್ಬೋದು ಎಂತ ಟರ್ಮ್ ಇಸ್ ಗಿವನ್ ಸಾರಿ ಇಟ್ ಇಸ್ ನಾಟ್ ಎ ಎನ್ ಫೋರ್ ಎನ್ ಅಂತ ಕೊಟ್ಟಿದ್ದಾನೆ ಎಸ್ ಎಂತ ಟರ್ಮ್ ಕೊಟ್ಟಿದ್ದಾನೆ ಎಂತ ಟರ್ಮ್ ಇಸ್ 3 ಪ್ಲಸ್ ಎನ್ ಅಂತ ಕೊಟ್ಟಿದ್ದಾನೆ ಫೋರ್ ಎನ್ ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಆ ಸೀಕ್ವೆನ್ಸ್ ಕೊಡ್ಲಿಲ್ಲ ನಿಮ್ಗೆ ಇಷ್ಟು ದಿನ ಏನ್ ಪ್ರಾಕ್ಟೀಸ್ ಆಗಿದೆ ಸೀಕ್ವೆನ್ಸ್ ಕೊಡ್ತಾ ಇದ್ರ 24 ಟರ್ಮ್ ಫೈಂಡ್ ಮಾಡ್ತಾ ಇದ್ರ ಸಮ್ ಆಫ್ 22 ಫೋರ್ ಟರ್ಮ್ಸ್ ಫೈಂಡ್ ಮಾಡ್ತಾ ಇದ್ರ
ಆಮೇಲೆ ಎ ಪಿ ಆದ್ಮೇಲೆ ಫೈಂಡ್ ದಿ ಸಮ್ ಆಫ್ 15 ಟರ್ಮ್ಸ್, ಅಂದ್ರೆ ಎಸ್ 15 ಎಷ್ಟು ಅಂತ ಫೈಂಡ್ ಮಾಡಬೇಕು.
it is so easy. Yes, let us go for the solution. Yes, given n kodidare yavondo term a ond yavondo sequence na nth term an kodidare nth term andre nimge already gottide what is meant by nth term in which rule that sequence has created yava rule la sequence na create madidare kodidare rule enante 3 plus 2 ns rule ante okay iga a1 a2 a3 a4 find madona a1 beku andre 10 equals n kodbeku 1 kodbeku a1 beku andre n kidre n barbeku 1 barbekalla ಹಾಗಾದ್ರೆ a1 equals 3 plus 2 into 1 ಆಯ್ತು that is 3 plus 2 1s are 2 ಆಯ್ತು 3 plus 2 means ಏನಾಯ್ತು 5 ಆಯ್ತು ನಾವು ಪುಟ್ n equals 2 ಕೊಡಿ because ನನಗೆ a1 ಮಾತ್ರ ಅಲ್ಲ a2 ಬೇಕು ಹಾಗಾದ್ರೆ a2 equals to a n ಇದ್ದರೆ 2 ಕೊಟ್ರೆ a n ಇರದೇ ಏನಾಯ್ತು a2 ಆಗುತ್ತೆ that is 3 plus 2 into 2 ಆಯ್ತು that is 3 plus 2 2s are 4 3 plus 2 are 4 ಅಂದ್ರೆ ಎಷ್ಟಾಯ್ತು 7 ಆಯ್ತು ನೆಕ್ಸ್ಟ್ ಪುಟ್ n is equal to n ಕೊಡೋಣ 3 ಕೊಡೋಣ ಆಗ a3 equals 3 plus 2 into 3 ಆಯ್ತು that is 3 plus 2 3s are 6 ಆಯ್ತು 3 plus 6 ಅಂದ್ರೆ ಆಯ್ತು 9 ಆಯ್ತು ಬೇಕಾದ್ರೆ ಇನ್ನೊಂದು ಟರ್ಮ್ ಫೈಂಡ್ ಮಾಡಿ ನೋ ಪ್ರಾಬ್ಲಮ್ ಈಗ s 5 7 9 11 so on is the pattern ಹಾಗಾದ್ರೆ ಇದು nth ಟರ್ಮ್ ಆದ್ರೆ what is the sequence 5 7 9 11 so on is the sequence okay show that a1 a2 a3 that means it is a1 it is a2 this is a3 this is a4 forms ap ನಾವು ಏನು ಪ್ರೂವ್ ಮಾಡಬೇಕು ಈ 5 7 9 11 so on ap ಅಲ್ಲಿ ಇದೆ ಅಂತ ಪ್ರೂವ್ ಮಾಡಬೇಕು ಹೇಗೆ ಪ್ರೂವ್ ಮಾಡ್ತೀರಾ ಇದು ap ಯ ಫಸ್ಟ್ ಲೆಸನ್ ಅಲ್ಲಿ ಫಸ್ಟ್ ಕ್ಲಾಸ್ ತನಕ ನಿಮಗೆ ವೆರಿಫೈ ಮಾಡಿ ತೋರಿಸ್ತಾರೆ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸಿದೆ ಒಂದು ಪ್ಯಾಟರ್ನ್ ಕೊಡ್ತಾನೆ ಅದು ಎ ಪೇರ್ ಇದೆಯೋ ಇಲ್ವೋ ಅಂತ ಹೇಗೆ ಹೇಳ್ತೀರಾ ಸಿಂಪಲ್ ಫೈಂಡ್ ಎ ಟು ಮೈನಸ್ ಎ ಒನ್ ವಾಟ್ ಇಸ್ ಎ ಟು ಮೈನಸ್ ಎ ಒನ್ ದಟ್ ಇಸ್ 7 ಮೈನಸ್ 5 7 ಮೈನಸ್ 5 ಮೀನ್ಸ್ 2 ನೆಕ್ಸ್ಟ್ ಫೈಂಡ್ ಎ 3 ಮೈನಸ್ ಎ ಟು ದಟ್ ಇಸ್ 9 ಮೈನಸ್ 7 ದಟ್ ಇಸ್ ಆಲ್ಸೋ 2 ನೆಕ್ಸ್ಟ್ ಫೈಂಡ್ ಎ 4 ಮೈನಸ್ ಎ 3 ದಟ್ ಇಸ್ 11 ಮೈನಸ್ 9 ದಟ್ ಇಸ್ ಆಲ್ಸೋ 2 ಹಾಗಾದ್ರೆ ಹಿಯರ್ ಕಾಮನ್ ಡಿಫರೆನ್ಸ್ ಇಸ್ ದೇರ್ ಆರ್ ನಾಟ್ ದೇರ್ ಎಸ್ ಕಾಮನ್ ಡಿಫರೆನ್ಸ್ ಇಸ್ ದೇರ್ ಬರೀತೀರಾ ಕಾಮನ್ ಡಿಫರೆನ್ಸ್ ಇಸ್ ದೇರ್ ಮತ್ತು ಅವಾಗ ನಿಮ್ಗೆ ಬಸ್ ಇದೆ ಹಿಯರ್ ಎ ಎನ್ ಮೈನಸ್ ಎ ಎನ್ ಮೈನಸ್ ಒನ್ ಇಸ್ ಕಾನ್ಸ್ಟೆಂಟ್ ದಟ್ಸ್ ವೈ ಕಾಮನ್ ಡಿಫರೆನ್ಸ್ ಇಸ್ ದೇರ್ ದೇರ್ ಫೋರ್ 5 7 9 11 ಸೊ ಆನ್ ಫಾರ್ಮ್ಸ್ ಎ ಬಿ ಹಾಗಾದ್ರೆ ಇಟ್ ಫಾರ್ಮ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಮುಂದೆ ಏನ್ ಫೈಂಡ್ ಮಾಡಬೇಕು ಇದಿಷ್ಟು ಮೂರು ಮಾರ್ಕ್ ಬರುತ್ತೆ ಇನ್ನೊಂದು ಮಾರ್ಕ್ ಬೇಕಾದ್ರೆ ಟು ಫೈಂಡ್ ಸಮ್ ಆಫ್ 15 ಟರ್ಮ್ ಸಮ್ ಆಫ್ 15 ಟರ್ಮ್ಸ್ ಅಂದ್ರೆ ಏನ್ ಫೈಂಡ್ ಮಾಡಬೇಕು ಎಸ್ 15 ಫೈಂಡ್ ಮಾಡಬೇಕು ಎ 15 ಫೈಂಡ್ ಮಾಡಬೇಕು ಫೈಂಡ್ ದಿ 15th ಟರ್ಮ್ ಅಂದ್ರೆ ಎ 15 ಫೈಂಡ್ ಮಾಡಬೇಕು ಫೈಂಡ್ ದಿ ಸಮ್ ಆಫ್ 15 ಟರ್ಮ್ಸ್ ಅಂದ್ರೆ ಮೊದಲ 15 ಟರ್ಮ್ಗಳ ಸಮ್ ಬೇಕು ಅಂದ್ರೆ ಏನ್ ಫೈಂಡ್ ಮಾಡಬೇಕು ಎಸ್ 15 ಫೈಂಡ್ ಮಾಡಬೇಕು ಎಸ್ ಯು ಕ್ಯಾನ್ ಫೈಂಡ್ ನಾನು ಇದನ್ನು ಮಾಡಿಸ್ತಾ ಕೂರಲ್ಲ ಬಿಕಾಸ್ ಎಲ್ಲದನ್ನೂ ಅದೇ ಮಾಡಿಸಿದ್ರೆ ನಿಮ್ಗೆ ಏನು ಉಳಿಯಲ್ಲ ಎಸ್ 15 ಅಂದ್ರೆ ಏನು ಸಿಂಪಲ್ ಎಸ್ ಎನ್ ಇಸ್ ಈಕ್ವಲ್ ಟು ಇಟ್ ಇಸ್ ಅನ್ ಅರ್ಥಮೆಟಿಕ್ ಸೀರೀಸ್ ಹಾಗಾದ್ರೆ ನಾನು ಏನ್ ಫೈಂಡ್ ಮಾಡಬೇಕು ಎಸ್ 15 ಮೀನ್ಸ್ ಸಮ್ ಆಫ್ 15 ಟರ್ಮ್ಸ್ ಬೇಕು ಅಂದ್ರೆ ದಟ್ ಮೀನ್ಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ ಅಪ್ ಟು ಹೌ ಮೆನಿ ಟರ್ಮ್ಸ್ 15 ಟರ್ಮ್ ಮೊದಲ 15 ಟರ್ಮ್ಗಳ ಸಮ್ ಅನ್ನು ಫೈಂಡ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಎಸ್ ಇಟ್ ಇಸ್ ಅನ್ ಅರ್ಥಮೆಟಿಕ್ ಸೀರೀಸ್ ಯೂಸ್ ದಿ ಫಾರ್ಮುಲಾ ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 ಇಂಟು 2 ಎ ಪ್ಲಸ್ ಎನ್ ಮೈನಸ್ 1 ಟು ಡಿ ಎ ಇದೆ ಡಿ ನು ಗೊತ್ತಿದೆ ಫಾರ್ಮುಲಾ ಯೂಸ್ ಮಾಡಿದೆ ನಿಮ್ಗೆ ಏನ್ ಸಿಗತ್ತೆ ಎಸ್ 15 ಸಿಗತ್ತೆ ಇಟ್ ಇಸ್ ಆಲ್ಸೋ ರಿಪೀಟೆಡ್ ಕ್ವಶನ್ ಈ ತರ ಸಿಂಪಲ್ ಕ್ವಶನ್ಸ್ ಕೂಡ ಸಮ್ ಟೈಮ್ ದೇ ವಿಲ್ ಆಸ್ಕ್ ಫಾರ್ 4 ಮಾರ್ಕ್ಸ್ ದೇರ್ ಫೋರ್ ಡೋಂಟ್ ನೆಗ್ಲೆಕ್ಟ್ ಪ್ರಾಕ್ಟೀಸ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್